ತೈಪೂಸ ಇರುಮುಡಿ ಯಾವಾಗ? ತೈಪೂಸಂ ಇರುಮುಡಿ ಎಪ್ಪುಡು? ತೈಪೂಸ ಇರುಮುಡಿ ಎಪ್ಪೋ? ವೆನ್ ಇಸ್ ತೈಪೂಸ ಇರುಮುಡಿ? ತೈಪೂಸ ಇರುಮುಡಿ ಕಬ್? ಎಪ್ಪೂರಾಣ ತೈಪೂಯ ಇರುಮುಡಿ? ಮಂಡಲಕ್ಕೆ ಹೋಗುತ್ತೇನೆ, ಸೂರ್ಯಮಂಡಲಕ್ಕೆ ಹೋಗುತ್ತೇನೆ ಎಂದು ಮನುಜ ಹೇಳುತ್ತಾನೆ. ಯಾವ ಮಂಡಲಕ್ಕೆ ಹೋಗಿಯೂ ಏನನ್ನೂ ಸಾಧಿಸಲು ಆಗುವುದಿಲ್ಲ. ವಿಜ್ಞಾನದಿಂದ ವಿನಾಶಗಳೇ ಉಂಟಾಗುತ್ತದೆ. ವಿವರಣೆ: ಪ್ರಾಚೀನ ಕಾಲದಲ್ಲಿ ಋಷಿಗಳು ಪ್ರಕೃತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದರು ಮತ್ತು ಮಾನವರು ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ವಿಯಾಗಿ ಬದುಕಲು ಮಾರ್ಗಗಳನ್ನು ಸೂಚಿಸಿದರು. ಆಧುನಿಕ ವಿಜ್ಞಾನದಲ್ಲಿ ಪ್ರಕೃತಿಯನ್ನು ಸ್ವಯಂ ತೃಪ್ತಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗಿದೆ. ನಮ್ಮ ಆಲೋಚನೆಗಳು ನಕಾರಾತ್ಮಕವಾಗಿರುವಾಗ ಫಲಿತಾಂಶಗಳು ಹೇಗೆ ಧನಾತ್ಮಕವಾಗಿರುತ್ತದೆ? ಮಾನವರು ಎಲ್ಲ ರಾಷ್ಟ್ರಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಂತರಿಕ್ಷದಲ್ಲಿ ಕ್ಷಿಪಣಿಗಳನ್ನು ತಂತ್ರಜ್ಞಾನವನ್ನು ಉಪಯೋಗಿಸಿ ಕಳುಹಿಸಿ ಗಾಳಿಯಲ್ಲಿ ಮಾಲಿನ್ಯ ಉಂಟು ಮಾಡಿ ಎಲ್ಲರಿಗೂ ವಿನಾಶ ಉಂಟು ಮಾಡುತ್ತಾರೆ. ಇದು ಸಾಮಾನ್ಯ ವಿಷಯ ಎಂದು ನಾವು ನೆನೆದುಕೊಂಡರೂ ಸಹ ಇದರಲ್ಲಿ ಆಳವಾದ ಅರ್ಥವಿದೆ ಎನ್ನುವುದನ್ನು ಸೂಕ್ಷ್ಮವಾಗಿ ಆಲಿಸಿ ನೋಡಿದಾಗ ಅರ್ಥವಾಗುತ್ತದೆ. ಓಂ ಶಕ್ತಿ.